ನನ್ಗೆ ಆಸೆ ಒಂದು ಕೋಟಿ ಹಣವನ್ನು ಅಟ್ಲೀಸ್ಟ್ ನನ್ನ ಕಣ್ಣಲ್ಲಿ ನೋಡ್ಬೇಕು, ಅಟ್ಲೀಸ್ಟ್ ಮುಟ್ಟಬೇಕು ಅಂತ. ಏನ್ ಮಾಡ್ಬೇಕು? ಕೋಟಿ ಸಿನಿಮಾ ನೋಡಬೇಕು. ಇಲ್ಲ, ಕೋಟಿ ಅದು ಅದೆಲ್ಲರಿಗೂ ಆಸೆ ಇರುತ್ತೆ ಒಂದ್ಸರಿ ನೋಡಬೇಕು ಅಂತ ಎಲ್ಲ. ಬಟ್ ಐ ಥಿಂಕ್ ಹಂಗೆ ನೋಡೋದು ಮೋಸ್ಟ್ಲಿ ಅಕೌಂಟಲ್ಲಿ ನೋಡ್ಬೋದು. ಕೆಲಸ ಮಾಡಿ ಎಲ್ಲ ದುಡ್ದು ನಮ್ಮ ನಮ್ಮ ಅಕೌಂಟಲ್ಲಿ ನಾವು ಅಕೌಂಟಲ್ಲಿ ನಾವು ನೋಡ್ಕೋಬಹುದು. ಇಲ್ಲ, ವಿತ್ ಪ್ರಾಪರ್ ಇನ್ವೆಸ್ಟ್ಮೆಂಟ್ಸ್ ಇದು ಎಲ್ಲ ಡೆಫಿನೆಟ್ಲಿ ಮಾಡ್ಬೋದು. ಅಂದರೆ ಒಂದು ಒಂದು ಟೈಮ್ ಲೈನ್ ಇರುತ್ತೆ. ಸಡನ್ನಾಗಿ ರಾತ್ರಿ ಹಂಗೆ ದುಡಿಯೋಕ್ಕಾಗಲ್ಲ. ಬಂದಿರೋದನ್ನು ನೀಟಾಗಿ ಇನ್ವೆಸ್ಟ್ ಮಾಡಿಕೊಂಡು ದುಡ್ಡಿಗೊಂದು ಗೌರವ ಕೊಟ್ಕೊಂಡು ಅದನ್ನು ಪ್ರಾಪರಾಗಿ ರೂಟ್ ಮಾಡಿ ಅದರಿಂದ ಮತ್ತೆ ಸಂಪಾದನೆ ಮಾಡಿ ಸೊ ಹಂಗೆ ಒಂದು ಕೋಟಿ ನೋಡ್ಬೋದು. ಸರ್, ನಿಮಗೆ ಒಂದು ಕೋಟಿ, ನಮ್ಮ ಗೊತ್ತಿರೋ ಪ್ರಕಾರ ನೀವು ಕೂಡ ಸಾಮಾನ್ಯ ವರ್ಗದ ಹುಡುಗ, ಸಾಮಾನ್ಯ ಮನೆಯ ಹುಡುಗ. ಸೊ ಇವತ್ತು ಒಂದು ದೊಡ್ಡದಲ್ಲಿ ಹೆಸರು ಮಾಡಿದ್ದೀರಾ, ಒಂದಷ್ಟು ಸಿನಿಮಾಗಳನ್ನು ಮಾಡಿದ್ದೀರಾ, ನಿಮ್ಮ ಅಂಡರಲ್ಲಿ ಒಂದಷ್ಟು ಜನಕ್ಕೆ ಅನ್ನದಾತ ಕೂಡ ಆಗಿದ್ದೀರಾ ನೀವು. ಸೊ ನೀವು ಮೊದಲ ಬಾರಿ ಕೋಟಿ ಹಣವನ್ನು ನೋಡಿದಾಗ ಹೇಗನ್ನಿಸ್ತದೆ? ನೋಡಿರ್ತೀರಾ, ನೋಡಿದಾಗ ಹೇಗೆ? ನನಗೆ ತುಂಬ ಖುಷಿಯಾಯಿತು. ನಾನು ಕೋಟಿ ನೋಡಿದ್ದೆ ಬಡವರ ಸ್ಕಲ್ ಸಿನಿಮಾದಿಂದ. ಸೊ ಒನ್ಸ್ ಅಗೇನ್ ಅದಕ್ಕೆ ಕನ್ನಡಿಗರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ನಿರ್ಮಾಣ ಮಾಡಿ ಅಂದರೆ ಆಲ್ಮೋಸ್ಟ್ ಆಲ್ ಇನ್ ಅಂತ ನಾನು ಎಲ್ಲನಾಗಿ ದುಡಿದಿತ್ತು, ನನ್ನ ಫ್ರೆಂಡ್ಸ್ ಹತ್ರ ಇಸ್ಕೊಂಡಿದ್ದು ಅಥವಾ ಒಂದಿಷ್ಟು ಇಂಟ್ರೆಸ್ಟ್ ಇತ್ತು, ಇದೆಲ್ಲ ಮಾಡಿ ಬಡವರ ಎಸ್ಕಲ್ ಮಾಡಿದ್ದು. ಸೊ ಅವ್ರ ಕೈ ಹಿಡಿದಿದ್ದಕ್ಕೆ ಮತ್ತಲ್ಲಿ ಕೋಟಿ ನೋಡಿದ್ದು ಆ್ಯಂಡ್ ಮತ್ತೆ ಇನ್ನೊಂದಿಷ್ಟು ಸಿನಿಮಾಗಳು ನಿರ್ಮಾಣ ಮಾಡೋಕೆ ಸಾಧ್ಯ ಆಗಿದ್ದು. ನಾನು ಆವಾಗಲೇ ಫಸ್ಟ್ ಕೋಟಿ ನೋಡಿದ್ದು. ಕೈಯಲ್ಲಿ ಹಿಡ್ಕೊಂಡೆಲ್ಲ ನೋಡಿಲ್ಲ ನಾನು. ನಮಗೆ ಆ ಥರ ಕ್ಯಾಶ್ ಎಲ್ಲ ಎಲ್ಲಿ ಕೊಡ್ತಾರೆ? ಅಕೌಂಟಲ್ಲಿ ನೋಡಿದ್ದು. ಸರ್, ಬಹುನಿರೀಕ್ಷೆಯ ಕೋಟಿ ಸಿನಿಮಾ ಜೂನ್ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಹಲವಾರು ವಿಚಾರಗಳಿಂದ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರುವಂತಹ ಸಿನಿಮಾ, ಜೊತೆಗೆ ಟ್ರೇಲರ್ ನೋಡಿದಾಗಲೂ ಕೂಡ ನಮಗೆಲ್ಲ ವಾವ್ ಅಂತ ಅನಿಸಿದ್ದಿದೆ. ಸೊ ಈ ಟ್ರೇಲರ್ ರಿಲೀಸ್ ಆದ ಬಳಿಕ ಜನ ಕೂಡ ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ನಿಮ್ಗೆ ಎಷ್ಟು ಖುಷಿ ಆಗಿದೆ? ಡೆಫಿನೆಟ್ಲಿ ಒಂದು ಒಂದು ಸಿನಿಮಾ ಇನ್ವಿಟೇಷನ್ ಟೀಸರು ಮತ್ತು ಟ್ರೈಲರು ನನಗೆ ಒಂಚೂರು ಒಂದು ಸ್ವಲ್ಪ ಭಯ ಇತ್ತು. ಅಂದರೆ ಒಂದು ಬೇರೆ ಥರದ ಸಿನಿಮಾ, ಹೊಸ ಥರದ ಸಿನಿಮಾ, ಡೆಫಿನೆಟ್ಲಿ ಕಮರ್ಷಿಯಲ್ ಸಿನಿಮಾನೇ, ಬಟ್ ಒಂದು ಬೇರೆ ಅಪ್ರೋಚಲ್ಲಿ ಮಾಡಿರೋದು, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಎಲ್ಲ ಸರಿ, ಬಟ್ ಅದನ್ನು ಹೆಂಗೆ ಆಡಿಯನ್ಸ್ಗೆ ಹೇಳೋದು ಅಂತ. ಏನಾಗುತ್ತೆ, ನಾವು ನಮ್ಮನ್ನು ಯಾವ ಥರ ಇಷ್ಟಪಡ್ತಾರೆ ಆ ಥರದ ಸಿನಿಮಾಗಳು ಮಾಡಿದಾಗ ಆಟೋಮೆಟಿಕಲಿ ಒಂದು ಹೈಪ್ ಇರುತ್ತೆ. ಅದನ್ನು ಬ್ರೇಕ್ ಮಾಡಿ ನಾವು ಬೇರೆ ಏನೋ ಮಾಡ್ತೀವಿ ಅಂತ ಹೋದಾಗ ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಆಡಿಯನ್ಸ್ಗೂ ನಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅವ್ರು ಹೆಂಗೆ ರಿಸೀವ್ ಮಾಡ್ತಾರೆ ಅಂತ. ಅದು ಪ್ರತಿ ಸಾರಿನೂ ಅದು ತುಂಬ ಚೆನ್ನಾಗಾಗಿದೆ. ಅದು ರತ್ನ ಪ್ರಪಂಚ ಮಾಡಿದಾಗಲಿ, ಬಡವರ ಸ್ಕಲ್ ಮಾಡಿದಾಗಲಿ, ಅವಾಗಲೂ ಕಾಮನ್ ಮ್ಯಾನ್ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಕೋಟಿನೂ ಕೂಡ ಅದೇ ಥರ ತುಂಬ ಸಿಂಪಲ್ ಹುಡುಗ, ಅಂದರೆ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ. ಅವನು ಅವನು ತುಂಬ ನಿಯತ್ತಾಗಿ ಬದುಕುವಂಥ ಮನುಷ್ಯ. ಅವನು ಅವನು ಕಳ್ತನ ಮಾಡಲ್ಲ, ಮೋಸ ಮಾಡಲ್ಲ. ನಿಮ್ಮ ಟೀಸರಲ್ಲೇ ಹೇಗೆ ಗೊತ್ತಾಗುತ್ತೆ, ಕಳ್ತನ ಮಾಡಿದೆ, ಮೋಸ ಮಾಡಿದೆ, ಇನ್ನೊಬ್ರು ತಲೆ ಹೊಡಿದೆ, ನಾವು 1 ಕೋಟಿ ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ವ ಈ ಊರಲ್ಲಿ ಅಂತ ಕೇಳ್ತಾನವನು. ಸೊ ಅವನ ಯೋಚನೆಗಳು ಹಾಗಿದೆ. ಅಂದರೆ ಒಂದು ಒಳ್ಳೆ ದಾರಿಲಿ ಹೆಂಗಾದ್ರೂ ಮಾಡಿ 1 ಕೋಟಿ ನಾನು ಸಂಪಾದನೆ ಮಾಡಬೇಕು ಅಂತ ಇರುವಂಥ ಒಬ್ಬ ಹುಡುಗನ ಕತೆ ಅದು. ಸೊ ಆ ಹುಡುಗ ಮತ್ತು ಒಂದು ಗ್ಯಾಂಗ್ಸ್ಟರ್ ವರ್ಲ್ಡು ಎರಡೂ ಕ್ಲ್ಯಾಶ್ ಆದಾಗ ಅಲ್ಲಿ ಬೇರೆ ಬೇರೆ ಥರದ ಘಟನೆಗಳು ನಡೀತಾ ಹೋಗುತ್ತೆ. ಸೊ ಒಂದು ಹೊಸ ಕತೆ, ಹೊಸ ಥರದ್ದು ಅಪ್ರೋಚು, ತುಂಬ ಕ್ರಿಯೇಟಿವ್ ಸೀನ್ಗಳು, ಹೊಸ ಸಂಭಾಷಣೆ ಎಲ್ಲವೂ ತುಂಬ ಚೆನ್ನಾಗಿದೆ. ನಾನು ಸಿನಿಮಾ ನೋಡಿದ್ದೀನಿ. ಸೊ ಅದನ್ನು ಒಂದು ಟೀಸರು ಟ್ರೈಲರಲ್ಲಿ ಆಡಿಯನ್ಸ್ಗೆ ಹೆಂಗೆ ಕನ್ವಿನ್ಸ್ ಮಾಡೋದು ಅಂತ ನನಗೊಂದು ತುಂಬ ಭಯ ಇತ್ತು. ಅದನ್ನು ತುಂಬ ಅದ್ಭುತವಾಗಿ ಪರಮು ಒಳ್ಳೆ ಟೀಸರು ಒಳ್ಳೆ ಟ್ರೈಲರ್ ಮೂಲಕ ಮಾಡಿದ್ರು. ಬಟ್ ನಾನು ಈಗಲೂ ಹೇಳ್ತೀನಿ, ಟೀಸರು ಟ್ರೈಲರ್ಗಿಂತ ಸಿನಿಮಾ ಇನ್ನೂ ತುಂಬ ಚೆನ್ನಾಗಿದೆ. ನನಗೆ ಟ್ರೈಲರ್ ನೋಡಿದಾಗ ಸಿನಿಮಾದಲ್ಲಿ ಎಷ್ಟೊಂದು ವಿಷಯ ಇದೆ, ಬಟ್ಟು ಇವರು ತುಂಬ ಸಿಂಪಲ್ಲಾಗಿ ಟ್ರೈಲರ್ ಮಾಡಿಬಿಟ್ಟಿದ್ದಾರೆ, ಹೆಂಗೆ ವರ್ಕ್ ಆಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇದು. ಅದು ಜನ ಅಷ್ಟು ಇಷ್ಟಪಟ್ಟಿದ್ದಾರೆ ಅಂದರೆ ಸಿನಿಮಾ ಇನ್ನೂ ತುಂಬ ಇಷ್ಟಪಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.